ನಮಸ್ಕಾರ ಸ್ನೇಹಿತರೆ, ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 8ರ ಸೆಕೆಂಡ್ ಇನ್ನಿಂಗ್ಸ್ 2ನೇ ಎಲಿಮಿನೇಷನ್ ಮುಗಿದಿದೆ. ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ದಿವ್ಯಾ ಹುರುಡುಗ ಅರವಿಂದ್ ಕೆಪಿ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ಅವರಿಗೆ ಕ್ಲಾಸ್ ಅನ್ನು ತಗೊಂಡಿದ್ರು. ಇದರಿಂದ ದಿವ್ಯಾ ಹುರುಡುಗ ಅವರು ಕಣ್ಣೀರು ಹಾಕಿದ್ರು. ಈ ವಾರದ ಕಳಪೆ ಪ್ರದರ್ಶನ ನೀಡಿ ಪ್ರಶಾಂತ್ ಅವರು ಜೈಲು ಸೇರಿದ್ದಾರೆ. ಹಾಗೆ ಬೆಸ್ಟ್ ಪರ್ಫಾರ್ಮರ್ ಆಗಿ ದಿವ್ಯಾ ಹುರುಡುಗ ಅವರು ಆಯ್ಕೆಯಾಗಿದ್ರು. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆದ್ದು ಅರವಿಂದ್ ಕೆಪಿ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರ ದೊಡ್ಡಮನೆಯಿಂದ ಆಚೆ ಹೋಗಲು ಶುಭ ಪೂಂಜಾ ಹಾಗೂ ದಿವ್ಯಾ ಹುರುಡುಗ ಅವರನ್ನ ಬಿಟ್ಟು ಮನೆಯ ಎಲ್ಲಾ ಸದಸ್ಯರು ನಾಮಿನೇಟ್ ಆಗಿದ್ದಾರೆ. ಅಂದರೆ ಚಕ್ರವರ್ತಿ ಚಂದ್ರಚೂಡ್, ಪ್ರಶಾಂತ್ ಸಂಬರ್ಗಿ, ರಘುಗೌಡ, ಶಮಂತ್ ಗೌಡ, ಮಂಜು ಪಾವಗಾಡ, ಅರವಿಂದ್ ಕೆಪಿ, ವೈಷ್ಣವಿಗೌಡ, ದಿವ್ಯಾ ಸುರೇಶ್ ಹಾಗೂ ಪ್ರಿಯಾಂಕಾ ತಿಮ್ಮೇಶ್ ನಾಮಿನೇಟ್ ಆಗಿದ್ದಾರೆ. ದಿವ್ಯಾ ಹುರುಡುಗ ಅವರು ತಮಗೆ ಇರುವ ವಿಶೇಷ ಅಧಿಕಾರವನ್ನ ಬಳಸಿ ಶುಭ ಪೂಂಜಾ ಅವರನ್ನ ಸೇವ್ ಮಾಡಿದ್ರು. ಹಾಗಾದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಸ್ಪರ್ಧಿ ಯಾರು? ಅವರು ದೊಡ್ಡಮನೆಯಿಂದ ಆಚೆ ಬರಲು ಕಾರಣ ಏನು? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ವೋಟಿಂಗ್ ರಿಸಲ್ಟ್ ಪ್ರಕಾರ ಚಕ್ರವರ್ತಿ ಚಂದ್ರಚೂಡ್ ಅವರು ಮನೆಯಿಂದ ಆಚೆ ಬರಬೇಕಿತ್ತು. ಎಸ್, ಚಕ್ರವರ್ತಿ ಚಂದ್ರಚೂಡ್ ಅವರು ಮನೆಯಲ್ಲಿ ಒಂದೊಂದೇ ಕಿರಿಕನ ಮಾಡಿ ಎಲ್ಲರ ಮಧ್ಯ ಜಗಳವನ್ನು ತಂದಿಡ್ತಿದ್ದಾರೆ. ಹಾಗೂ ಇದರಿಂದ ಬಿಗ್ ಬಾಸ್ ಡಿಆರ್ಪಿ ಕೂಡ ಹೆಚ್ಚಾಗ್ತಾ ಇದೆ. ಸುದೀಪ್ ಅವರು ನಿನ್ನೆ ಎಪಿಸೋಡ್ನಲ್ಲಿ ಚಕ್ರವರ್ತಿ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರು. ಇನ್ನು ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಮಾತು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ಎಸ್, ಚಕ್ರವರ್ತಿ ಚಂದ್ರಚೂಡ್ ಅವರಿಂದ ಬಿಗ್ ಬಾಸ್ ಮನೆಗೆ ಟಿಆರ್ಪಿ ಜಾಸ್ತಿ. ಇನ್ನು ರಘುಗೌಡ ಅವರು ವೀಕ್ಷಕರಿಗೆ ಯಾವುದೇ ರೀತಿಯ ಮನರಂಜನೆಯನ್ನು ಕೊಡ್ತಾ ಇಲ್ಲ. ಆದರೆ ಚಕ್ರವರ್ತಿ ಅವರಿಗಿಂತಲೂ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇದೇ ಕಾರಣದಿಂದ ರಘುಗೌಡ ಅವರನ್ನು ದೊಡ್ಡ ಮನೆಯಿಂದ ಆಚೆ ಕಳಿಸಲಾಗಿದೆ. ಹೌದು ವೀಕ್ಷಕರೇ, ರಘುಗೌಡ ಅವರು ಪ್ರಿಯಾಂಕಾ ತಿಮ್ಮೇಶ್ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ಅವರಿಗಿಂತ ಜಾಸ್ತಿ ಓಟನ್ನು ಪಡೆದಿದ್ದಾರೆ. ಯಾರು ಎಷ್ಟು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಬೇಕಾದರೆ ಆ ವಿಡಿಯೋದ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲೇ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಪ್ರಿಯಾಂಕಾ ತಿಮ್ಮೇಶ್ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ಅವರಿಂದ ಟಿಆರ್ಪಿ ಬಿಗ್ ಬಾಸ್ಗೆ ಜಾಸ್ತಿ. ಏಕೆಂದರೆ ಇವರಿಬ್ಬರು ತುಂಬಾ ಜಗಳ ಆಡ್ತಾರೆ, ಜಗಳಗಿಂತ ಜಾಸ್ತಿ ಕಿರ್ಚಾಡಿ ಜಗಳ ಆಡ್ತಾರೆ. ಆದ ಕಾರಣ ಇವರಿಗೆ ಕಡಿಮೆ ಓಟ್ ಬಂದಿದ್ರೂ ಕೂಡ ಇವರನ್ನ ಎಲಿಮಿನೇಟ್ ಮಾಡದೆ ಇವರಿಗಿಂತ ಜಾಸ್ತಿ ಓಟ್ ಪಡೆದಂತಹ ರಘುಗೌಡ ಅವರನ್ನ ಎಲಿಮಿನೇಟ್ ಮಾಡಿದ್ದಾರೆ. ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಮೊದಲಿನಿಂದಲೂ ಚಕ್ರವರ್ತಿ ಅವರನ್ನು ಎಲಿಮಿನೇಟ್ ಮಾಡಿ ಅಂತ ಕೇಳ್ತಾ ಇದ್ದರು, ಅವರನ್ನ ಎಲಿಮಿನೇಟ್ ಮಾಡ್ತಾ ಇಲ್ಲ. ನಿಮ್ಮ ಪ್ರಕಾರ ರಘುಗೌಡ ಅವರನ್ನ ಎಲಿಮಿನೇಟ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ರಘುಗೌಡ ಅವರ ಬದಲು ಚಕ್ರವರ್ತಿ ಅವರು ಹೋಗ್ಬೇಕಿತ್ತು ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ.